ಹಾಯ್ ಹಲೋ ನಮಸ್ಕಾರ ಪಿ ಧಾರವಾಡ ಮಂದಿಗೆ ಎಲ್ಲರಿಗೂ ಏನಪ್ಪ ಅಂದ್ರೆ ಹೊಸ ಬ್ಲಾಗ್ ಮಾಡ್ತೇವೆ ಎಲ್ಲೇನಪ್ಪ ಅಂದ್ರೆ ಹುಬ್ಳಿ ಹೊಂಟೀವಿ. ಟೈಟಲ್ ಅಲ್ಲಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಅಥವಾ ಮುಂದೆ ತೋರಿಸ್ತೇವೆ ಏನಂತೇಳಿ. ಇಲ್ಲಿ ನೋಡ್ರಿ ಯಾರ ಬಂದ ಮುಂದೆ, ಸೊ ಇಲ್ಲಿ ನೋಡ್ರಿ ಗಾಡಿ ತೊಗೊಂಡು ಹೊಂಟೇವಿ ಸೀದಾ ಇಲ್ಲಿ ಇದ್ರ ಕಡೆ ರಾಯಪುರ ಕಡೆ ಇದ್ದೇವೆ. ಮತ್ತೆ ಪೆಟ್ರೋಲ್ ಹಾಕ್ಸಿಗೆ ಸೀದಾ ಅದೇನ ಕೈಟ್ ಫೆಸ್ಟಿವಲ್ ನೋಡ್ರಿ ಧಾರವಾಡದಾಗ ಹೋಸಲ ಮಾಡಿದ್ರಲ್ಲ ಅದಂಗೆ ಈ ಸಲ ಹುಬ್ಳಿ ಒಳಗೆ ಮಾಡತ್ತಾರೆ. ಅಲ್ಲಿ ಹೋಗೋಣಂತೆ ಸಿಗೋಣಂತೆ ಎಲ್ಲ ಯಾರೋ ಬಂದ ಕೂಸಿಂದ ಅಲ್ಲಿಂದ ಚಾಲು ಮಾಡೋಣಂತೆ. ಇಲ್ಲಿ ಗಗನ ಬಂದ ನೋಡ್ರಿ ಇಲ್ಲಿ ಹಾಯ್ ಮಾಡ್ರಿ ಹಂಗೆಲ್ಲ ಮಂಜು ವರ್ಷ ಹೆಚ್ಚಿಗೆ ಮುಖರಿ ಫಾಲೋವರ್ಸ್ ಇರ್ತಾರೆ ತಗೊಳ್ಳಿ ಹೆಚ್ಚಿಗೆ ಇಲ್ರಿ ಅಲ್ಲಿ ಹೋಗೋಣಂತೆ ಪ್ರಯತ್ನ ನೀ ಮಾಡೋ ನಿಮ್ಮಂತ ಸಪೋರ್ಟ್ ಸಿಗ್ಬೇಕು ನಮಗೆ. ಸೊ ಅಲ್ಲಿ ಹೋಗೋಣ ನಿಮ್ಗೆ ಸಿಗೋಣ ಬರ್ರಿ ಫ್ರೆಂಡ್ಸ. ನೋಡ್ರಿ ಈಗ ಜಸ್ಟ್ ನಾವು ಇಲ್ಲೇ ಬಂದೇವಿ. ಎಲ್ಲದೇವಪ್ಪ ಅಂದ್ರೆ ನವಲಗುರಿಂದ ರೋಡ್ ಐತಲ್ರಿ, ಇದೆ ಸೀದಾ ನವಲಗುರಿಂದ ರೋಡ್, ಇದು ಬ್ರಿಡ್ಜ್ ಐತಲ್ರಿ, ಬ್ರಿಡ್ಜ್ ದಾಟಿಂಗ ಮುಂದೆ ಬರ್ತೀವಿ. ಇಲ್ಲೇ ನಡ್ದತ್ತೆ ನೋಡ್ರಿ ಜಸ್ಟ್ ಅಲ್ಲಿ ಐತ್ರಿ. ಅಲ್ಲಿ ಒಳಗೆ ಹೋದ್ಮೇಲೆ ತೋರಿಸೋ ಅಂತ ಇಲ್ಲ ಇನ್ನೊಂದು ದಿವ್ಸ ಮಂದಿ ಫ್ರೆಂಡ್ಸ್ ಬಂದಾರೆ, ಪೋಟೆ ಮತ್ತು ಶ್ರವಣ ಬಂದಿ ಮಾಯ ಮಾಡ್ಬಾ. ಸೊ ಅವರೆಲ್ಲ ಇನ್ನೊಂದಿಷ್ಟು ಮಂದಿ ಫ್ರೆಂಡ್ಸ್ ಬಂದಾರಂತೆ, ಅವ್ರು ಬರಲಿ, ಅವ್ರು ಕರ್ಕೊಂಡು ಸೀದಾ ಒಳಗೆ ಹೋಗೋಣಂತೆ. ಭಾರಿ ಸಿಗೋಣ ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಜಸ್ಟ್ ಒಳಗೆ ಹೊಂಟೀವಿ ನೋಡ್ರಿ. ಮಸ್ತ್ ಇತ್ತು ಹುಬ್ಳಿ ಒಳಗೆಲ್ಲ ಮಸ್ತ್ ಮಾಡ್ತಾರ್ರಿ, ಹಂಗೆ ಧಾರವಾಡ ಒಳಗೂ ಮಸ್ತ್ ಮಾಡ್ತಾರೆ. ಧಾರವಾಡಿಂದ ಸೀದಾ ಹುಬ್ಳಿ ಬಂದೀವಿ ನೋಡಕ್ಕಂತೇಳಿ. ಹುಬ್ಳಿ ಅಲ್ಲ ಅದೇ ನವಲಗುಂದ ಹುಬ್ಳಿ ಅಲ್ರಿ, ಇದೆ ನವಲಗುಂದ ನವಲಗುಂದ ಸೈಡ್ ರೀ, ನವಲಗುಂದ ರೋಡ್ ಕಡೆ ರೀ. ಇದೆ ಗಾಡಿ ಪಾರ್ಕಿಂಗ್ ನೋಡ್ರಿ, ಫುಲ್ ಆಗ್ಬಿಟ್ಟೈತಿ ಒಳಗೆ, ಹೊರಗೆಲ್ಲ ಟ್ರಾಫಿಕ್ ಜಾಮ್ ಆಗೈತಿ. ಎಲ್ಲ ಹೊಂಟೆ ನೋಡ್ರಿ ಮಸ್ತ್. ಯಾರು ಅನುಶ್ರೀ ಅನುಶ್ರೀ ಅವರು ಬಂದಾರಂತ್ರಿ ಆ್ಯಂಕರ್, ಮತ್ತು ಅರ್ಜುನ್ ಜನ್ಯ ಅವರು ಅಂಥವ್ರು ಬಂದಾರಂತ್ರಿ. ಅಲ್ಲಿ ಸೀದಾ ಅಲ್ಲಿ ಹೋಗೋಣ, ಅಲ್ಲಿ ಮುಂದೆ ಸ್ವಲ್ಪ ಮುಂದೆ ಹೋಗಿ ನಿಮ್ಗೆ ತೋರಿಸ್ತು ಅಂತ ಬರ್ರಿ. ಅಲ್ಲಿ ಹಿಂಗೆ ಮಾಡೋಕ್ಕಾಗತ್ತಿಲ್ಲ ಇಲ್ಲಿ ಫ್ರೆಂಡ್ಸ್ ನೋಡ್ರಿ. ಇಲ್ಲೆಲ್ಲ ಮಸ್ತ್ ಹಂಗೆ ಮಸ್ತ್ ಕಟೌಟ್ ಮೇಲೆ ಸುಟ್ಟ ನೋಡ್ರಿ. ಇಲ್ಲ ಅನ್ನೋರ್ದೆಲ್ಲ ಮಸ್ತ್ ನೋಡ್ರಿ, ಭಾರಿ ಐತಿ. ಸ್ವಲ್ಪ ಹಿಂಗೆ ಅಣ್ಣ ತಡ್ರಿ, ಲೈಟಿನ ಎಫೆಕ್ಟ್ ಏನು ಕಾಣತ್ತಿಲ್ರಿ ಅದು. ಅರ್ಜುನ್ ಜನ್ಯ ಅವ್ರು ಮಾತಾಡತ್ತಾರ ನೋಡ್ರಿ, ಅವ್ರ ಕೇಳ್ರಿ. ನೋಡ್ರಿ ಇಲ್ಲಿ ಕೈಟ್ ಫಸ್ಟ್ ಅಂತ ಕೈಟ್ ಬಿಟ್ಟಾರ ಮ್ಯಾಲೆ, ಆ ಕಾಣೋದಿಲ್ಲ ಈಗ ಕತ್ತಲ್ದಾಗ ಕೆರಳಕ್ಕಂದ್ರೆ. ಕೈಟ ಮಸ್ತ್ ಬಿಟ್ರಿ ಮ್ಯಾಲೆ ಕಾರ ಕಾಣತ್ತ ನೋಡ್ರಿ. ನೋಡ್ರಿ ಎಲ್ಲ ಹಂಗೈತಿ ಮಸ್ತ್ ಐತಿ ಇಲ್ಲಿ. ನೋಡ್ರಿ ಅಲ್ಲಿಂದ ಚಿಗಿದು ಒಳ ಉಂಟೆ ಇಲ್ಲಿ. ಇಲ್ಲಿ ನೋಡ್ರಿ ಎಲ್ಲ ಮಸ್ತ್ ಮಾಡತ್ತಾರ ಇಲ್ಲಿ. ಓಕೆ ನೆಕ್ಸ್ಟ್ ಹಾಡು ರೆಡಿನಾ? ನಮ್ಮೆಲ್ಲರ 500 ವರ್ಷದ ಕನಸು ಏನು ಏನು? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮನ ಹಾಡು ಕೇಳಿ ಜೋಶ್ ಹೇಳಿದ್ರು
ರಾಮನ ಹಾಡು ನಿಮ್ಗೋಸ್ಕರ ಡೆಡಿಕೇಶನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪಕ್ಷದಿಂದ ನಮ್ಮ 5 ವರ್ಷದ ಕನಸು ಪೂರೈಸಿದೆ ಈ ಡೆಡಿಕೇಶನ್. ಇಡೀ ನಿಮ್ಮ ಪಕ್ಷದ ಇಡೀ ಎಲ್ಲ ರಾಮನ ಭಕ್ತರಿಗೆ ನೋಡಿ ಫ್ರೆಂಡ್ಸ್ ಎಲ್ಲ ಮುಂದೆ ಬಂದೇವಿ. ನೋಡಿ ಫ್ರೆಂಡ್ಸ್ ಎಲ್ಲ ಹೆಂಗೈತೆ ಮಸ್ತ್ ಐತೆ. ರಾಮನ ಮಹಾರಾಮನು ಅವನ ಹಿಂದೆ ಹನುಮನು ಇರುವನು. ಜೈ ಶ್ರೀರಾಮ್ ಜೈ ಶ್ರೀರಾಮ್. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಎಲ್ಲ ಮಸ್ತ್ ಮಾಡತ್ತಾರ ಬಟ್ ಇಲ್ಲಿ ನಿಂದ್ರಾಕ್ ಬಿಡಾತಿಲ್ಲ ಪೊಲೀಸರು. ಇಲ್ಲಿ ಭಯತಾರ ಎಲ್ಲರೂ. ಮಾಜಿ ಮುಖ್ಯಮಂತ್ರಿಗಳಾದಂತಹ ಬೊಮ್ಮಾಯಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಡಿನ ಆ ಪವರ್ನಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಎಲ್ಲ ಜನಪ್ರಿಯ ಮುಖಂಡರು ನಾಯಕರು ವೇದಿಕೆ ಮುಂಭಾಗದಲ್ಲಿ ಜೊತೆ ಆಗ್ತಿದ್ದಾರೆ. ಬಹಳ ಖುಷಿ ಆಗ್ತದೆ. ಈಗ ಹಾಡನ್ನ ಇದೇ ಎನರ್ಜಿಯಲ್ಲಿ ಕಂಟಿನ್ಯೂ ಮಾಡೋಣ. ಹುಬ್ಳಿ ರೆಡಿ ಇದೀರಾ? ಈ ಜೋಶ್ ಇದ್ಮೇಲೆ ಅರ್ಜುನ್ ಸರ್ ಹಾಡು ಅಂದ್ಮೇಲೆ ಇಲ್ಲಿ ಮನೋರಂಜನೆಗೆ ಏನು ಕೊರ್ತೀರಲ್ಲ ಸರ್ ಅರ್ಜುನ್ ಸರ್. ಅಧ್ಯಕ್ಷ ಅಧ್ಯಕ್ಷ ಅಂತ ಹಾಡು ಹಾಡಿ ಕುಣಿಸ್ಬಿಟ್ರಿ. ಅವ್ರ ನಿಮ್ ಜೊತೆ ಹಾಡಿದ್ದು ಡಾನ್ಸ್ ಮಾಡಿದ್ದು ನಾವೆಲ್ಲರೂ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆದ್ರೆ ನಮ್ಮ ಹುಬ್ಳಿ ಜನರಿಗೆ ನಮ್ಮ ಸ್ಟೈಲಲ್ಲಿ ಒಂದು ಚಪ್ಪಾಳಿನೂ ಗೊತ್ತು, ಅದನ್ನ ಟ್ರೈ ಮಾಡೋಣ. ಅವರು ಹಾಗೂ ಸುನಿ ಈ ಹಾಡು ಈಗೇನು ಹಾಡ್ತಾ ಇದ್ದೀವಿ ಅದು ಬಹಳ ಬಹಳ ಸ್ಪೆಷಲ್. ನಮ್ಮೆಲ್ಲರ ಪ್ರೀತಿಯ ನಾಯಕರು ಬೊಮ್ಮಾಯಿ ಸರ್ ಬಂದಿದ್ದಾರೆ, ಜೊತೆಗೆ ಪ್ರಹ್ಲಾದ್ ಜೋಶಿ. ಈ ಹಾಡಲ್ಲಿ ಬರೋ ಪ್ರತಿಯೊಂದು ಸಾಹಿತ್ಯ ನನಗೆ ತುಂಬ ಹೆಮ್ಮೆ ಹತ್ರ. ಅವೇ ಶ್ರೀರಾಮನ ಇಷ್ಟೊತ್ತು
ಭಜನೆ ಮಾಡಿದ್ವಿ. ಶ್ರೀರಾಮನ ಮಾತ್ರದಲ್ಲಿ ಶ್ರೀಕೃಷ್ಣನ ಮಾತ್ರದಲ್ಲಿ ನಾನು ಸುನೀಲ ನಿಮಗೋಸ್ಕರ ಮುಖ್ಯವಾಗಿ ಬೊಮ್ಮಾಯಿ ಸರ್ಗೋಸ್ಕರ ಈ ಹಾಡನ್ನು ಡೆಡಿಕೇಟ್ ಮಾಡ್ತಿದ್ದೀವಿ. ಈ ಹಾಡಲ್ಲಿ ಬರೋ ಪ್ರತಿಯೊಂದು ಸಾಹಿತ್ಯ ಅರ್ಥ ಮಾಡ್ಕೊಂಡು ಜೀವನ ನಡೆಸಿದ್ರೆ ಇಡೀ ಭಗವದ್ಗೀತೆನ ಈ ಹಾಡಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರ್ತಾರೆ. ಟ್ರೈ ಮಾಡೋಣ. ಹಸದು ಹೆಸರು ಹಸದು ಕರೆವೆ ನನ್ನ ನೀನು ನನಗೂ ಇನ್ನದು ನಡುವೆ ನೀನು
ಯು ಸೋ ಮಚ್. ಈ ಹಾಡು ಚಂದನೋ ಅಥವಾ ಇಲ್ಲಿ ಸೇರಿರುವಂತಹ ಮನಸ್ಸುಗಳು ಚಂದನೋ ಗೊತ್ತಾಗಲ್ಲ ಸರ್, ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವು ಎಲ್ಲಾ ಹಾಡುಗಳು ಕಿವಿಗಳನ್ನಂತೂ ತಲುಪುತ್ತೆ, ಕೆಲವೇ ಕೆಲವು ಹಾಡುಗಳು ನೇರವಾಗಿ ಹೃದಯಕ್ಕೆ ತಟ್ಟೋದು. ಪ್ರತಿ ಬಾರಿ ನೀನೇ ರಾಮ ನೀನೇ ಶ್ಯಾಮ ಹಾಡು ಕೇಳಿದಾಗ ತುಂಬಾ ಜನ ಹೇಳಿರೋ ಮಾತು ಕಣ್ಣಂಚಲ್ ನಮಗೆ ಗೊತ್ತಿಲ್ಲದೆ ಇರೋ ಹಂಗೆ ಒಂದು ಕಣ್ಣಿ ಬರುತ್ತೆ, ಒಂದು ನೀರು ಹೋಗುತ್ತೆ, ಮೈ ರೋಮಾಂಚನ ಆಗುತ್ತೆ ಅಂತ. ಇಂಥ ಅದ್ಭುತವಾದ ಹಾಡನ್ನು ಕೊಟ್ಟಂಥ ಅರ್ಜುನ್ ಜನ್ಯ ಅವ್ರಿಗೆ ಬಗ್ಗೆ ಜೋರಾದ ಚಪ್ಪಾಳೆ. ಅದೊಂದು ಮಾತು ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ಪಾನ ದಾರಿಯಲ್ಲಿ ಸೂರ್ಯ ಜಾರಿ ಚಂದ್ರ ಮೇಲೆ ಬಂದ, ತಾಯಿ ಎಂದ ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.
ಸಿಕ್ಕಿಕೊಂಡ ರಗಿಣಿಯ ತರ ನನ್ನ ಮನಸ್ಸು ನೆನೆದಾಯ್ತು ಸಂಧೆಯಲ್ಲಿ ಸಿಕ್ಕಿ ಹೋದ ಮಗು ನೋಡಿದ್ರಲ್ಲ ಎಲ್ಲ ಹಂಗಿತ್ತಂತೆಲ್ಲ ಮಸ್ತ್ ಇತ್ತಲ್ಲ
ನಿಮ್ಗೇನಾದ್ರು ಚೂರು ಆದ್ರೆ ಇಷ್ಟ ಆಗಿತ್ತಂದ್ರೆ ಭಾಳ ಮುಂಚೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಸಿಗುನಂತೆ. ಇಲ್ದೆ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.